ಬಿಜೆಪಿ ಶಾಸಕ ಮುನಿರತ್ನಗೆ ಮತ್ತೊಂದು ಸಂಕಷ್ಟ. ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ಅಟ್ರಾಸಿಟಿ ಬೆನ್ನಲ್ಲೇ ಮಾಜಿ ಸಚಿವನ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದೆ. ರಾಮನಗರದ ಕಗ್ಗಲೀಪುರ ಠಾಣೆಗೆ ಸಂತ್ರಸ್ತೆ ದೂರು ಕೊಟ್ಟಿದ್ದಾರೆ. ಐಪಿಸಿ ಸೆಕ್ಷನ್ 354A, 354C, 374, 506, 504, 120B, 149, 384, 406, 308 ಅಡಿ ಕೇಸನ್ನ ಸಂತ್ರಸ್ತೆ ದಾಖಲಿಸಿದ್ದಾರೆ. ಕಗ್ಗಲೀಪುರ ಖಾಸಗಿ ರೆಸಾರ್ಟ್ನಲ್ಲಿ ಅತ್ಯಾಚಾರ ಆಗಿದೆ ಅಂತ ಆಕೆ ಆರೋಪ ಮಾಡುತ್ತಿದ್ದಾಳೆ. ಶಾಸಕ ಮುನಿರತ್ನ ಸೇರಿ 7 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈ ಪ್ರಕರಣದಲ್ಲಿ A1 ಆರೋಪಿ ಮುನಿರತ್ನ, A2 ವಿಜಯ್ ಕುಮಾರ್, A3 ಸುಧಾಕರ್, A4 ಕಿರಣ್, A5 ಲೋಹಿತ್ ಗೌಡ, A6 ಮಂಜುನಾಥ್, A7 ಲೋಕಿ ಅಟ್ರಾಸಿಟಿ ಕೇಸ್ನಲ್ಲಿ ಒಟ್ಟು 14 ದಿನ ಪರಪನಾಗ್ರಹಾರ ಸೇರಿದ್ದಾರೆ ಮುನಿರತ್ನ. ಈಗ ಮತ್ತಷ್ಟು ಸಂಕಷ್ಟ ಮುನಿರತ್ನಗೆ ಎದುರಾಗ್ತಾ ಇದೆ. ಅಟ್ರಾಸಿಟಿ ಬೆನ್ನಲ್ಲೇ ಮಾಜಿ ಸಚಿವನ ವಿರುದ್ಧ ದಾಖಲಾಗಿರುವಂತಹ ಮತ್ತಷ್ಟು ಕಂಪ್ಲೇಂಟ್. ರಾಮನಗರದ ಕಗ್ಗಲೀಪುರ ಠಾಣೆಯಲ್ಲಿ ಮಹಿಳೆ ಸಂತ್ರಸ್ತೆ ದೂರನ್ನ ಕೊಟ್ಟಿದ, ಎಫ್ಐಆರ್ ದಾಖಲಾಗಿದೆ. ಈ ಮೂಲಕ ಬಿಜೆಪಿ ಶಾಸಕ ಮುನಿರತ್ನಗೆ ಮತ್ತೊಂದು ಸಂಕಷ್ಟ ಈಗ ಎದುರಾಗ್ತಾ ಇದೆ. ಸ್ಟ್ರೆಸ್ ಆಗಿದ್ದೀನಿ ಬೆಳಗ್ಗೆಯಿಂದ, ನಾನು ನಾಳೆ ನಿಮಗೆ ಸಿಗ್ತೀನಿ ಮಾತಾಡೋದು. ನಾನು ತುಂಬ ಸ್ಟ್ರೆಸ್ ಆಗಿದ್ದೀನಿ ಬೆಳಗ್ಗೆಯಿಂದ, ನಾನು ನಾಳೆ ನಿಮಗೆ ಸಿಗ್ತೀನಿ ಮಾತಾಡೋದು. ನಾನು ತುಂಬ ಸ್ಟ್ರೆಸ್ ಆಗಿದ್ದೀನಿ ಬೆಳಗ್ಗೆಯಿಂದ, ನಾನು ನಾಳೆ ನಿಮಗೆ ಸಿಗ್ತೀನಿ ಮಾತಾಡೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.